ಹಲೋ ಸ್ಟೂಡೆಂಟ್ಸ್, ಇವತ್ತು ನಾನು 6 ಮಾರ್ಕಿನ ಇನ್ನೊಂದು ಇಂಪಾರ್ಟೆಂಟ್ ಮತ್ತು ಈಸಿ ಆಗಿರುವಂಥ ಟಾಪಿಕನ್ನು ರಿವಿಷನ್ ಮಾಡೋದಕ್ಕೆ ಬಂದಿದ್ದೀನಿ. ದಟ್ ಈಸ್ ಲಿಕ್ವಿಡಿಟಿ ರೇಷ್ಯೋಸ್, ಅಂದರೆ ಕ್ವಿಕ್ ರೇಷ್ಯೋ ಮತ್ತು ಕರೆಂಟ್ ರೇಷ್ಯೋ. ಇದನ್ನು ನಾವು ಇವತ್ತು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ವೆರಿ ಸಿಂಪಲ್ ಆ್ಯಂಡ್ ವೆರಿ ವೆರಿ ಈಸಿ ಕ್ವೆಶನ್ ಇಟ್ ಈಸ್. ನಿಮಗೆ ಈ ಒಂದು ರೇಷ್ಯೋ ಅನಾಲಿಸಿಸ್ ಚಾಪ್ಟರ್ನ ಎರಡು ರೀತಿಯ ರೇಷ್ಯೋಗಳನ್ನು 6 ಮಾರ್ಕಿಗೆ ಕೇಳ್ತಾರೆ. ದಟ್ ಈಸ್ ಲಿಕ್ವಿಡಿಟಿ ರೇಷ್ಯೋ ಆ್ಯಂಡ್ ಒನ್ ಮೋರ್ ಇಸ್ ಸಾಲ್ವೆನ್ಸಿ ರೇಷ್ಯೋ, ಅಂದರೆ ಅಲ್ಲಿ ಡೆಟ್ ಇಕ್ವಿಟಿ ರೇಷ್ಯೋ ಬರುತ್ತೆ, ಹಾಗೆ ಡೆಟ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷ್ಯೋ ಬರುತ್ತೆ. ಸೊ ಈ ಥರದ ಒಂದು 5 ರೇಷ್ಯೋಗಳಿವೆ ಸಾಲ್ವೆನ್ಸಿ ರೇಷ್ಯೋಗಳಲ್ಲಿ. ಹಾಗೆ ಈ ಲಿಕ್ವಿಡಿಟಿ ರೇಷ್ಯೋದಲ್ಲಿ 2 ರೇಷ್ಯೋ ಬರುತ್ತೆ, ಕ್ವಿಕ್ ರೇಷ್ಯೋ ಮತ್ತು ಕರೆಂಟ್ ರೇಷ್ಯೋ. ಈ ಕ್ವಿಕ್ ರೇಷ್ಯೋಗೆ ಇನ್ನೊಂದು ಹೆಸರಿದೆ, ಲಿಕ್ವಿಡ್ ರೇಷ್ಯೋ ಅಂತಲೂ ಕರಿತೀವಿ. ಲಿಕ್ವಿಡಿಟಿ ಅನ್ನೋದು ಈ 2 ರೇಷ್ಯೋಗಳು ಬರುವಂಥ ಒಂದು ಕ್ಯಾಟಗರಿ, ಬಟ್ ಲಿಕ್ವಿಡ್ ರೇಷ್ಯೋ ಅಂದರೆ ಕ್ವಿಕ್ ರೇಷ್ಯೋ ಅನಿಸ್ಕೊಳ್ಳುತ್ತೆ. ಸೊ ಈ ರೀತಿ ಲಿಕ್ವಿಡ್ ರೇಷ್ಯೋ ಮತ್ತು ಕರೆಂಟ್ ರೇಷ್ಯೋ ಅಥವಾ ಕ್ವಿಕ್ ರೇಷ್ಯೋ ಮತ್ತು ಕರೆಂಟ್ ರೇಷ್ಯೋ ಕ್ಯಾಲ್ಕುಲೇಷನನ್ನು ನಿಮಗೆ ಕೇಳ್ಬೋದು, ಅಥವಾ ಯಾವುದೇ ಸಾಲ್ವೆನ್ಸಿ ರೇಷ್ಯೋಗಳನ್ನು ಕೇಳ್ಬೋದು. ಬಟ್ ಇನ್ ಕೇಸ್ ಈ ಒಂದು ಕ್ವಿಕ್ ರೇಷ್ಯೋ ಕರೆಂಟ್ ರೇಷ್ಯೋನ ಎಕ್ಸಾಮಲ್ಲಿ ಕೇಳಿದ್ರು ಅಂತಂದರೆ ಖಂಡಿತವಾಗಿ ಅಟೆಂಡ್ ಮಾಡಿ, ಬಿಕಾಸ್ ಇಟ್ ಈಸ್ ವೆರಿ ಈಸಿ ಕ್ವೆಶನ್ ಆ್ಯಂಡ್ ಬಹಳ ಈಸಿಯಾಗಿ ಕೇಳ್ತಾರೆ ಕ್ವೆಶನ್ಗಳನ್ನು. ಹಾಗಾಗಿ ಇದನ್ನು ಅಟೆಂಡ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡೋದು. ಸೊ ನಾನಿವತ್ತು ಇದರ ಒಂದು ರಿವಿಷನನ್ನು ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾವು ಬರ್ಕೊಳ್ತೀವಿ ಇಲ್ಲಿ, ಒಂದು ಕಡೆಗೆ ಮೇನ್ ಫಾರ್ಮುಲಾಗಳನ್ನು ಹಾಕ್ತೀವಿ, ಏನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ ಆ ಒಂದು ಫಾರ್ಮುಲಾನ ಹಾಕ್ತೀವಿ, ಇನ್ನೊಂದು ಕಡೆಗೆ ವರ್ಕಿಂಗ್ ನೋಟ್ಗಳನ್ನು ಹಾಕ್ತೀವಿ. ಸೊ ಇದೇ ರೀತಿ ಬರಿಬೇಕಂತ ಏನಿಲ್ಲ, ನೀವು ಬೇಕಿದ್ರೆ ಮೊದಲಿಗೆ ಮೇನ್ ರೇಷ್ಯೋಗಳನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು, ಆಮೇಲೆ ವರ್ಕಿಂಗ್ ನೋಟ್ ಅಂತ ಬರೆದು ಕೆಳಗಡೆ ಏನೇನು ಅದಕ್ಕೆ ಸಪೋರ್ಟಿಂಗ್ ಏನೇನು ಬೇಕಾಗಿದೆ ಅದನ್ನೆಲ್ಲ ಆಮೇಲೆ ಕ್ಯಾಲ್ಕುಲೇಷನ್ಗಳನ್ನು ಅಂದರೆ ಕೆಳಗಡೆ ಕ್ಯಾಲ್ಕುಲೇಷನ್ಗಳನ್ನು ಮಾಡ್ಬೋದು. ಸೊ ಇದೇ ರೀತಿಯಲ್ಲಿ ಬರಿಬೇಕು ಅಂತಲೂ ಇಲ್ಲ, ಅಮೌಂಟ್ ಕೆಳಗಡೆ ಅಮೌಂಟ್ ಬರಿಬೇಕು ಅಂತಲೂ ಇಲ್ಲ. ಸೊ ನೀವು 1 by 1 ಐಟಮ್ಗಳನ್ನು ಆ್ಯಡ್ ಮಾಡ್ತಾ ಅದು ಕೆಳಗಡೆ ತೋರಿಸ್ಬೋದು, ಆ ರೀತಿಯಾಗಿ ಕೂಡ ವರ್ಕಿಂಗ್ ನೋಟಲ್ಲಿ ತೋರಿಸ್ಬೋದು. ಬಟ್ ನನಗೆ ಈ ಒಂದು ಮೆಥಡ್ ಇಷ್ಟ ಆಗುತ್ತೆ, ಮತ್ತು ಈ ಒಂದು ಮೆಥಡ್ ಕಂಫರ್ಟ್ ಅನಿಸುತ್ತೆ, ಈಸಿ ಅನಿಸುತ್ತೆ, ಹಾಗಾಗಿ ನಾನು ಈ ಒಂದು ಮೆಥಡನ್ನು ಯೂಸ್ ಮಾಡ್ಕೋತೀನಿ. ಸೊ ನೀವು ನಿಮ್ಮ ಮೆಥಡಲ್ಲಿ ಇದನ್ನು ಮಾಡ್ಬೋದು. ಬಟ್ ಯಾವುದೇ ಮಾಡಿದರೂ ಕೂಡ ಈ ಫಾರ್ಮುಲಾ ಕೆಳಗಡೆ ಏನು ಫಾರ್ಮುಲಾ ಹಾಕಿದ್ದೀರಿ ಅದ್ರ ಕೆಳಗಡೆ ಅದರ ಅಮೌಂಟ್ಗಳನ್ನು ಹಾಕಿ, ಹಾಗೆ ವರ್ಕಿಂಗ್ ನೋಟ್ಗಳಲ್ಲಿ ಕೂಡ ಅಷ್ಟೇ, ಏನೇನನ್ನು ಆ್ಯಡ್ ಮಾಡಿರ್ತೀರಿ ಅದ್ರ ಕೆಳಗಡೆ ಅದರ ಅಮೌಂಟನ್ನು ಬರೆದು ಆ್ಯಡ್ ಮಾಡಿ ಆನ್ಸರನ್ನು ಕಂಡುಹಿಡಿದು ಮೇನ್ ಫಾರ್ಮುಲಾದಲ್ಲಿ ಹಾಕಿ, ಆಯಿತಾ? ಸೊ ಫಾರ್ಮುಲಾ ಕೆಳಗಡೆ ನಿಮ್ಮ ಕ್ಯಾಲ್ಕುಲೇಷನ್ಗಳು ಇರಬೇಕು, ಈಕ್ವಲ್ ಕೆಳಗಡೆ ಈಕ್ವಲ್ ಇರಬೇಕು. ಸೊ ಇದಿಷ್ಟು ಪಾಯಿಂಟ್ಗಳು. ಆ್ಯಂಡ್ ಇದರಲ್ಲಿ ಮೇನ್ ಅಂತಂದರೆ 2 ರೇಷ್ಯೋಗಳು, ಒಂದು ಕರೆಂಟ್ ರೇಷ್ಯೋ ಮತ್ತು ಇನ್ನೊಂದು ಕ್ವಿಕ್ ರೇಷ್ಯೋ. ಸೊ ಕರೆಂಟ್ ರೇಷ್ಯೋ ಫಾರ್ಮುಲಾ ಕರೆಂಟ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲಯಾಬಿಲಿಟಿ ಈ ರೀತಿಯಾಗಿರುತ್ತೆ, ಆ್ಯಂಡ್ ಕ್ವಿಕ್ ರೇಷ್ಯೋ ಫಾರ್ಮುಲಾ ಕ್ವಿಕ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲಯಾಬಿಲಿಟೀಸ್ ಅಂತ ಇರುತ್ತೆ. ಸೊ ಇಲ್ಲಿ ಕರೆಂಟ್ ಅಸೆಟ್ ಅಂದರೆ ಶಾರ್ಟ್ ಟರ್ಮ್ ಅಸೆಟ್. ಈ ಕರೆಂಟ್ ಅಸೆಟ್ಗಳಲ್ಲಿ ಕೆಲವೊಂದಷ್ಟು ಐಟಮ್ಗಳನ್ನು ಬಿಟ್ಟರೆ ಅದು ಕ್ವಿಕ್ ಅಸೆಟ್ ಅಂತ ಅನ್ಸ್ಕೊಳುತ್ತೆ, ನಾನೇನಂತ ಹೇಳ್ತೀನಿ. ಸೊ ಇಲ್ಲಿ ಕರೆಂಟ್ ಅಸೆಟ್ ಅಂತಂದರೆ ಶಾರ್ಟ್ ಟರ್ಮ್ ಅಸೆಟ್. ಅಸೆಟ್ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಅದು ವ್ಯಾಲ್ಯೂಯೇಬಲ್ ಥಿಂಗ್ಸ್ ಅಥವಾ ಫ್ಯೂಚರಲ್ಲಿ ಅದು ನಮಗೆ ಬರುತ್ತೆ ಆ ಒಂದು ಅಮೌಂಟ್ ಅಂತಂದರೆ ಅದಕ್ಕೆ ನಾವು ಅಸೆಟ್ ಅಂತ ಕರಿತೀವಿ. ನಮ್ಮ ಸ್ವತ್ತುಗಳು ಅಥವಾ ನಮ್ಮ ವ್ಯಾಲ್ಯೂಯೇಬಲ್ ಥಿಂಗ್ಸ್ಗೆ ಅಸೆಟ್ ಅಂತ ಕರಿತೀವಿ. ಹಾಗೆ ಲಯಾಬಿಲಿಟೀಸ್ ಅಂದರೆ ನಾವು ಪೇಮೆಂಟ್ ಮಾಡಬೇಕಾಗಿರೋದು ಅಥವಾ ನಾವು ಕೊಡಬೇಕಾದಂಥ ಜವಾಬ್ದಾರಿ ನಮಗೇನಾದರೂ ಇದ್ದರೆ ಅದು ಲಯಾಬಿಲಿಟಿ ಅಂತ ಅನ್ಸ್ಕೊಳ್ಳುತ್ತೆ. ಈ ಪ್ರಾಬ್ಲಮಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ, ಮೊದಲಿಗೆ ಕೊಟ್ಟಿರೋವಂಥ ಐಟಮ್ಗಳಲ್ಲಿ ಅಸೆಟ್ ಯಾವುದು ಲಯಾಬಿಲಿಟಿ ಯಾವುದು ಅನ್ನೋದನ್ನು ಬೈಫರ್ಗೇಷನ್ ಮಾಡೋದು. ಸೊ ನಾನಿಲ್ಲಿ ಒಂದಷ್ಟು ಲಿಸ್ಟನ್ನು ತೊಗೊಂಡು ಬಂದಿದ್ದೀನಿ, ಯಾವ್ಯಾವುದು ಕರೆಂಟ್ ಅಸೆಟ್ ಆಗುತ್ತೆ, ಯಾವ್ಯಾವುದು ಕರೆಂಟ್ ಲಯಾಬಿಲಿಟಿ ಆಗುತ್ತೆ ಅಂಥೇಳಿ. ಹಾಗೆ ಕ್ವಿಕ್ ಅಸೆಟ್ಗಳನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ. ಸೊ ಇನ್ ಶಾರ್ಟ್, ಈ ಕರೆಂಟ್ ಅಸೆಟ್ ಅಂತಂದರೆ ಶಾರ್ಟ್ ಟರ್ಮಿನ ಅಸೆಟ್ಗಳು, ಅಂದರೆ ಶಾರ್ಟ್ ಟರ್ಮಲ್ಲಿ ನಮಗೆ ಬರಬೇಕಾಗಿದ್ದು ಅಥವಾ ಶಾರ್ಟ್ ಟರ್ಮಲ್ಲಿ ನಮ್ಮ ಹತ್ರ ಇರುವಂಥ ವ್ಯಾಲ್ಯೂಯೇಬಲ್ ಥಿಂಗ್ಸ್ ಅಂಥದ್ದಕ್ಕೆ ನಾವು ಕರೆಂಟ್ ಅಸೆಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಬರುವಂಥ ಐಟಮ್ಗಳಂದರೆ ಒಂದು ಕ್ಯಾಶ್ ಮತ್ತು ಬ್ಯಾಂಕ್, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಬರ್ಬೋದು, ಅದೆರಡು ಕೂಡ ನಮಗೆ ವ್ಯಾಲ್ಯೂಯೇಬಲ್ ಥಿಂಗ್ಸ್, ಅಂದರೆ ನಾವು ಇದಕ್ಕೆ ಟೋಟಲ್ ಆಗಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಏನಾದರೂ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದರೆ ಅದನ್ನು ತಗೋತೀವಿ. ಇನ್ವೆಸ್ಟ್ಮೆಂಟ್ ಈಸ್ ಆಲ್ಸೋ ಒಂದು ಅಸೆಟ್ ಅದು, ಹಾಗಾಗಿ ಅದನ್ನು ನಾವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಕರೆಂಟ್ ಅಸೆಟ್ ಆಗಿ ತಗೋತೀವಿ. ಹಾಗೆ ಟ್ರೇಡ್ ರಿಸೀವೇಬಲ್ಸ್ ಬರಬೇಕಾಗಿದ್ದು, ರಿಸೀವೇಬಲ್ ಅಂದರೆ ಬರಬೇಕಾಗಿದ್ದು, ಯಾವುದೇ ಬರಬೇಕಾಗಿದ್ದರೆ ಅದು ನಮಗೆ ಅಸೆಟ್ ಆಗಿರುತ್ತೆ. ಸೊ ಟ್ರೇಡ್ ರಿಸೀವೇಬಲ್ಸಲ್ಲಿ 2 ಐಟಮ್ಗಳು ಬರುತ್ತವೆ, ಡೆಟರ್ಸ್ ಮತ್ತು ಬಿಲ್ಸ್ ರಿಸೀವೇಬಲ್. ಸೊ ಇದೆರಡೂ ಕೂಡ ಅಸೆಟ್ಗಳೇ, ನೀವು ನೋಡಿರ್ತೀರಿ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ಗಳಲ್ಲಿ ಇದೆಲ್ಲ ಐಟಮ್ಗಳನ್ನ ಅಸೆಟ್ ಸೈಡಲ್ಲಿ ಬರೆದಿರ್ತೀರಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಹಾಗೆ ನೆನ್ಪಿಟ್ಕೊಂಡು ಈ ರೀತಿ ಅಸೆಟ್ ಯಾವುದು ಲಯಾಬಿಲಿಟಿ ಯಾವುದು ಅನ್ನೋದನ್ನು ಬೈಫರ್ಗೇಷನ್ ಮಾಡಿಬಿಡಿ ಅಷ್ಟೇ. ಸೊ ಡೆಟರ್ಸ್ ಮತ್ತು ಬಿಲ್ಸ್ ರಿಸೀವೇಬಲ್ ಇದು ಟ್ರೇಡ್ ರಿಸೀವೇಬಲ್ಸಲ್ಲಿ ಬರುವಂಥದ್ದು, ಹೀಗೂ ಕೊಡ್ಬೋದು ಅಥವಾ ಟ್ರೇಡ್ ರಿಸೀವೇಬಲ್ ಅಂತಲೂ ಕೊಟ್ಟಿರ್ಬೋದು ಕ್ವೆಶನಲ್ಲಿ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಗಳು, ಯಾವುದೇ ಇನ್ಕಮ್ಗಳು ನಮಗೆ ಬರಬೇಕಾಗಿದ್ದರೆ, ಔಟ್ಸ್ಟ್ಯಾಂಡಿಂಗ್ ಅಂದರೆ ಇನ್ನೂ ಪೆಂಡಿಂಗ್ ಇದೆ ಅಂತ. ಸೊ ಇನ್ಕಮ್ಗಳು ನಮಗೆ ರಿಸೀವ್ ಆಗಬೇಕಿತ್ತು ಬಟ್ ಇನ್ನೂ ರಿಸೀವ್ ಆಗಿಲ್ಲ ಅಂತಂದರೆ ಅದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ ಅನ್ಸ್ಕೊಳುತ್ತೆ. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಬರಬೇಕಾಗಿದ್ದು ಅಥವಾ ರೆಂಟ್ ಬರಬೇಕಾಗಿದ್ದು, ರೆಂಟ್ ರಿಸೀವೇಬಲ್, ಇಂಟ್ರೆಸ್ಟ್ ರಿಸೀವೇಬಲ್. ಸೊ ಈ ಥರದ್ದೆಲ್ಲ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ ಅನ್ಸ್ಕೊಳುತ್ತೆ. ನೆಕ್ಸ್ಟ್ ಪ್ರೀಪೇಯ್ಡ್ ಅಥವಾ ಅಡ್ವಾನ್ಸ್ ಎಕ್ಸ್ಪೆನ್ಸಸ್, ಅಡ್ವಾನ್ಸ್ ಆಗಿ ಪೇಮೆಂಟ್ ಏನಾದರೂ ಮಾಡಿದರೆ,
ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಅಡ್ವಾನ್ಸಾಗಿ ಕೊಟ್ಟಿದ್ದೀವಿ, ಅಥವಾ ಇಂಟ್ರೆಸ್ಟನ್ನು ಅಡ್ವಾನ್ಸಾಗಿ ಪೇಮೆಂಟ್ ಮಾಡಿದ್ದೀವಿ, ಅಥವಾ ಟ್ಯಾಕ್ಸನ್ನು ಅಡ್ವಾನ್ಸಾಗಿ ಪೇಮೆಂಟ್ ಮಾಡಿದ್ದೀವಿ, ಅಥವಾ ರೆಂಟನ್ನು ಅಡ್ವಾನ್ಸಾಗಿ ಪೇಮೆಂಟ್ ಮಾಡಿದ್ದೀವಿ, ಇದೆಲ್ಲ ಕೂಡ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅಥವಾ ಅಡ್ವಾನ್ಸ್ ಎಕ್ಸ್ಪೆನ್ಸ್ ಅಂಡರಲ್ಲಿ ಬರುತ್ತೆ. ಸೊ ಅದಕ್ಕೆ ಎರಡು ಹೆಸರಿದೆ, ಪ್ರೀಪೇಯ್ಡ್ ಅಂತಲೂ ಕರಿತೀವಿ, ಅಡ್ವಾನ್ಸ್ ಅಂತಲೂ ಕರಿತೀವಿ. ಸೊ ಕ್ವಶನಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಕೊಟ್ಟಿರ್ಬೋದು, ಪ್ರೀಪೇಯ್ಡ್ ರೆಂಟ್ ಕೊಟ್ಟಿರ್ಬೋದು, ಅಡ್ವಾನ್ಸ್ ಸ್ಯಾಲರಿ ಕೊಟ್ಟಿರ್ಬೋದು, ಅಥವಾ ಇನ್ಯಾವುದೇ ಎಕ್ಸ್ಪೆನ್ಸ್ಗಳನ್ನು ಅಡ್ವಾನ್ಸಾಗಿ ಕೊಟ್ಟಿರ್ಬೋದು, ಇದೆಲ್ಲ ಈ ಒಂದು ಕೆಟಗರಿಲಿ ಬರುತ್ತೆ. ನೆಕ್ಸ್ಟ್ ಇನ್ವೆಂಟರೀಸ್ ಅಥವಾ ಸ್ಟಾಕ್. ಸೊ ಇನ್ವೆಂಟರಿ ಅಂದರೆ ಸ್ಟಾಕ್ ಅಂದರೆ ಒಂದೇ, ನಮ್ಮ ಗೂಡ್ಸ್ ಹಾಗೆ ಸ್ಟಾಕಲ್ಲಿ ಇದ್ದರೆ, ಇನ್ನು ಸೇಲ್ ಆಗದೇ ಹಾಗೆ ಸ್ಟಾಕಲ್ಲಿದ್ದರೆ ಅದು ಇನ್ವೆಂಟರೀಸ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಇದು ಕೂಡ ಒಂದು ಕರೆಂಟ್ ಅಸೆಟ್ ಅಂದರೆ ಶಾರ್ಟ್ ಟರ್ಮಿನ ಅಸೆಟ್, ನಮಗೆ ವ್ಯಾಲ್ಯೂಯೇಬಲ್ ಥಿಂಗ್. ಸೊ ಇದಿಷ್ಟನ್ನು ಕರೆಂಟ್ ಅಸೆಟ್ ಅಂತ ಕರಿತೀವಿ. ಹಾಗೆ ಕರೆಂಟ್ ಲಯಾಬಿಲಿಟೀಸಲ್ಲಿ ಟ್ರೇಡ್ ಪೇಯೇಬಲ್ಸ್ ಬರುತ್ತವೆ. ಇಲ್ಲಿ ಟ್ರೇಡ್ ರಿಸಿವೇಬಲ್ ಬಂದಿತ್ತು ಅಸೆಟಲ್ಲಿ, ಇಲ್ಲಿ ಲಯಾಬಿಲಿಟೀಸಲ್ಲಿ ಟ್ರೇಡ್ ಪೇಯೇಬಲ್ಸ್. ಏನೇ ಕೊಡಬೇಕಾಗಿದ್ದರೆ ಅದು ಲಯಾಬಿಲಿಟಿ ಅನ್ಸ್ಕೊಳ್ಳುತ್ತೆ. ಸೊ ಪೇಯೇಬಲ್ಸ್ ಅಂದರೆ ಕೊಡಬೇಕಾಗಿದ್ದು, ಟ್ರೇಡ್ ಪೇಯೇಬಲ್ಸ್ ಈಸ್ ಅ ಲಯಾಬಿಲಿಟಿ. ಅದರಲ್ಲಿ ಬರುವಂಥ ಐಟಮ್ಗಳು ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯೇಬಲ್. ಕೆಲವೊಂದು ಸರ್ತಿ ಕ್ವಶನಲ್ಲಿ ಟ್ರೇಡ್ ಪೇಯೇಬಲ್ಸ್ ಅಂತ ಕೊಟ್ಟಿರ್ತಾರೆ, ಕೆಲವೊಂದು ಸರ್ತಿ ಕ್ರೆಡಿಟರ್ಸ್ ಬಿಲ್ಸ್ ಪೇಯೇಬಲ್ ಕೊಟ್ಟಿರ್ತಾರೆ. ಹೀಗೆ ಕೊಟ್ಟರು ಕೂಡ ನಾವು ಅದನ್ನು ಲಯಾಬಿಲಿಟಿ ಅಂಥೇಳಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಶಾರ್ಟ್ ಟರ್ಮ್ ಲೋನ್ಸ್. ಶಾರ್ಟ್ ಟರ್ಮಲ್ಲಿ ಪೇಮೆಂಟ್ ಮಾಡಬೇಕಾಗಿರುವಂಥ ಲೋನ್ಸ್ ಇರ್ಬೋದು. ಹಾಗೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಕೊಡಬೇಕಾಗಿರೋದು, ಔಟ್ಸ್ಟ್ಯಾಂಡಿಂಗ್ ಅಂದರೆ ಪೆಂಡಿಂಗ್ ಇರೋದು, ಎಕ್ಸ್ಪೆನ್ಸ್ ಏನಾದರೂ ಪೆಂಡಿಂಗ್ ಇದ್ದರೆ ಅದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂತ ಕರೆಸ್ಕೊಳ್ಳುತ್ತೆ. ಅದಕ್ಕೆ ನಾವು ಎಕ್ಸ್ಪೆನ್ಸ್ ಪೇಯೇಬಲ್ ಅಂತಲೂ ಕರಿತೀವಿ. ಸೊ ಅದು ಸ್ಯಾಲ್ರಿ ಪೇಯೇಬಲ್ ಆಗಿರ್ಬೋದು, ಟ್ಯಾಕ್ಸ್ ಪೇಯೇಬಲ್ ಆಗಿರ್ಬೋದು, ಇಂಟ್ರೆಸ್ಟ್ ಪೇಯೇಬಲ್ ಇರ್ಬೋದು, ಅಥವಾ ಔಟ್ಸ್ಟ್ಯಾಂಡಿಂಗ್ ಟ್ಯಾಕ್ಸ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಈ ಥರ ಕೊಟ್ಟಿರ್ಬೋದು, ಇದೆಲ್ಲ ಕೂಡ ಈ ಒಂದು ಲಯಾಬಿಲಿಟಿ ಕ್ಯಾಟಗರಿಲಿ ಬರುತ್ತೆ, ಪೇಮೆಂಟ್ ಮಾಡಬೇಕಾಗಿರೋದು. ಓಕೆ, ನೆಕ್ಸ್ಟ್ ಪ್ರಪೋಸ್ಡ್ ಡಿವಿಡೆಂಡ್. ಡಿವಿಡೆಂಡ್ ಅಂದರೆ ಶೇರ್ ಹೋಲ್ಡರ್ಸಿಗೆ ಕಂಪ್ನಿಯವರು ಕೊಡಬೇಕಾಗಿರುವಂಥದ್ದು. ಸೊ ಯಾವುದೇ ಕೊಡಬೇಕಾಗಿರುವಂಥದ್ದು ಲಯಾಬಿಲಿಟಿ ಆಗಿರುತ್ತೆ. ಪ್ರಪೋಸ್ಡ್ ಡಿವಿಡೆಂಡ್ ಅಂದರೆ ಅದು ಪ್ರಪೋಸ್ ಆಗಿದೆ, ಅಂದರೆ ಅನೌನ್ಸ್ ಮಾಡಿದ್ದಾರೆ, ಬಟ್ ಇನ್ನೂ ಅದು ಡಿಕ್ಲೇರ್ ಆಗಿಲ್ಲ, ಇಷ್ಟೇ ಕೊಡ್ತೀವಿ ಅಂಥೇಳಿ ಡಿಕ್ಲೇರ್ ಆಗಿಲ್ಲ, ಬಟ್ ಇಷ್ಟು ಕೊಡ್ತೀವಿ ಅಂಥೇಳಿ ಒಂದು ಭರವಸೆನ ಕೊಟ್ಟಿದ್ದೀವಿ ಅಂದರೆ ಅದು ಪ್ರಪೋಸ್ಡ್ ಡಿವಿಡೆಂಡ್ ಅಂತ ಅನ್ಸ್ಕೊಳ್ಳುತ್ತೆ. ಅಂದರೆ ಕೊಡಬೇಕಾಗಿರುವಂಥದ್ದು ಶೇರ್ ಹೋಲ್ಡರ್ಸ್ಗೆ, ಹಾಗಾಗಿ ಲಯಾಬಿಲಿಟಿ ಕ್ಯಾಟಗರಿಲಿ ಬರುತ್ತೆ. ಸೊ ನೆಕ್ಸ್ಟ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಯಾವುದೇ ಶಾರ್ಟ್ ಟರ್ಮಿನ ಪ್ರೊವಿಷನ್ಗಳು ಕೂಡ ಇಲ್ಲಿ ಬರುತ್ತವೆ ಲಯಾಬಿಲಿಟೀಸಲ್ಲಿ. ಸೊ ಟ್ಯಾಕ್ಸ್ಗೆ ಪ್ರೊವಿಷನ್ ಇಟ್ಟಿರೋದು, ಅಂದರೆ ಟ್ಯಾಕ್ಸನ್ನು ಕಟ್ಟಲಿಕ್ಕೋಸ್ಕರ ಅಮೌಂಟನ್ನು ಎತ್ತಿಟ್ಟರೆ ಅದು ಪ್ರೊವಿಷನ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಇದು ಕೂಡ ಒಂದು ಲಯಾಬಿಲಿಟಿ ಅಂತಲೇ ಕರೆಸ್ಕೊಳ್ತೆ. ಎನಿ ಪ್ರೊವಿಷನ್ ಈಸ್ ಅ ಲಯಾಬಿಲಿಟಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಬ್ಯಾಂಕಲ್ಲಿ ನಾವು ದುಡ್ಡು ಇಟ್ಟಿರ್ತೀವಲ್ಲ, ಅದರಲ್ಲಿ ಡಿಪಾಸಿಟ್ ಇಟ್ಟಿರೋದಕ್ಕಿಂತ ವಿತ್ಡ್ರಾವಲ್ ಮಾಡಿದ್ದು ಜಾಸ್ತಿ ಇದೆ ಅಂದರೆ ಅದು ಓವರ್ ಡ್ರಾಫ್ಟ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಅದನ್ನು ನಾವು ನಿಯರೆಸ್ಟ್ ಫ್ಯೂಚರಲ್ಲಿ ಬ್ಯಾಂಕ್ ಅವರಿಗೆ ವಾಪಸ್ ಪೇಮೆಂಟ್ ಮಾಡಬೇಕು. ಹಾಗಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಅ ಲಯಾಬಿಲಿಟಿ, ಬ್ಯಾಂಕ್ ಅವರಿಗೆ ಕೊಡಬೇಕಾಗಿತ್ತು. ಓಕೆ, ಇದಿಷ್ಟು ಲಯಾಬಿಲಿಟೀಸಲ್ಲಿ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳೋದು ತುಂಬ ಸುಲಭ, ಕೊಡಬೇಕಾಗಿದ್ದು ಲಯಾಬಿಲಿಟಿ, ನಮಗೆ ಬರಬೇಕಾಗಿದ್ದು ಅಥವಾ ನಮ್ಮ ವ್ಯಾಲ್ಯೂಯಬಲ್ ಥಿಂಗ್ಸ್ ಏನಿದೆ ಅದು ಅಸೆಟ್. ಓಕೆ, ಸೊ ಹೀಗೆ ಕ್ಯಾಟಗರೈಸ್ ಮಾಡ್ಕೊಂಡ್ಬಿಟ್ರೆ ಬಹಳ ಈಸಿಯಾಗಿ ಕ್ವಿಕ್ ಅಸೆಟನ್ನು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ನಿಮಗೆ ಕ್ವಶನಲ್ಲಿ ಒಂದಷ್ಟು ಐಟಮ್ಗಳನ್ನು ಕೊಟ್ಟಿರ್ತಾರೆ, ನಾನು ಕ್ವಶನ್ ಪೇಪರ್ನ ಒಂದು ಕ್ವಶನನ್ನು ತೊಗೊಂಡಿದ್ದೀನಿ ನೋಡಿ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಕರೆಂಟ್ ರೇಷ್ಯೋ, ಕ್ವಿಕ್ ರೇಷ್ಯೋ ಅಂತ ಕೊಟ್ಟು ಒಂದಷ್ಟು ಐಟಮ್ಗಳನ್ನು ಕೊಟ್ಟಿರ್ತಾರೆ. ಸೊ ತುಂಬ ಐಟಮ್ಸ್ಗಳೇನು ಇರೋದಿಲ್ಲ, ಒಂದು 6-7 ಐಟಮ್ಸ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಅಸೆಟ್, ಯಾವುದು ಲಯಾಬಿಲಿಟಿ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ನೀವು ಈ ನೋಟನ್ನು ನೋಡ್ಕೊಂಡಾದರೂ ನೆನ್ಪಿಟ್ಕೊಳ್ಳಿ, ಅಥವಾ ಹೇಗಾದರೂ ಲಾಜಿಕಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಅದಷ್ಟನ್ನು ನೆನ್ಪಿಟ್ಕೊಬಿಟ್ರಿ ಅಂತಂದರೆ ತುಂಬ ಸುಲಭವಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಮೊದಲಿಗೆ ಕರೆಂಟ್ ಅಸೆಟನ್ನು ಕರೆಂಟ್ ಲಯಾಬಿಲಿಟೀಸ್ಗಳನ್ನು ಡಿವೈಡ್ ಮಾಡಿ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ, ಇದು ಮೊದಲ ಸ್ಟೆಪ್. ಇದಾದಮೇಲೆ ಇನ್ನೊಂದು ವರ್ಕಿಂಗ್ ನೋಟ್, ಕ್ವಿಕ್ ಅಸೆಟನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇನ್ನೊಂದು ವರ್ಕಿಂಗ್ ನೋಟ್ ಹಾಕ್ತೀವಿ. ಸೊ ಅಲ್ಲಿ ಟೋಟಲ್ ಕರೆಂಟ್ ಅಸೆಟಲ್ಲಿ, ಅಂದರೆ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿರ್ತೀವಲ್ಲ, ಈ ಕರೆಂಟ್ ಅಸೆಟಲ್ಲಿ ಎಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ, ಎಲ್ಲ ಕರೆಂಟ್ ಅಸೆಟ್ಗಳನ್ನ ಇನ್ಕ್ಲೂಡ್ ಮಾಡಿರ್ತೀವಲ್ಲ. ಆದರೆ ಇಲ್ಲಿ ಲಾಸ್ಟ್ ಬರುವಂಥ ಈ ಇನ್ವೆಂಟರಿ ಅಥವಾ ಸ್ಟಾಕ್ ಏನಿದೆ, ಇದು ಕ್ವಿಕ್ ಅಸೆಟ್ ಅಲ್ಲ. ಕ್ವಿಕ್ ಅಸೆಟ್ ಅಂತಂದರೆ ಏನು, ಈಸಿಲಿ ಕನ್ವರ್ಟೇಬಲ್ ಇಂಟು ಕ್ಯಾಶ್. ಯಾವುದೆಲ್ಲ ಅಸೆಟ್ಗಳನ್ನ ಕ್ಯಾಶಿಗೆ ಈಸಿಯಾಗಿ ಕನ್ವರ್ಟ್ ಮಾಡಬಹುದು ಅಂಥದ್ದನ್ನು ಕ್ವಿಕ್ ಅಸೆಟ್ ಅಂತ ಕರಿತೀವಿ. ಸೊ ಈ ಇನ್ವೆಂಟರೀಸ್ ಅಥವಾ ಸ್ಟಾಕನ್ನು ಈಸಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಆಗಲ್ಲ, ಹಾಗಾಗಿ ಅದನ್ನು ಕ್ವಿಕ್ ಅಸೆಟ್ ಅಂತ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ಗಳನ್ನು, ಅಂದರೆ ಮೊದಲೇ ಪೇಮೆಂಟ್ ಮಾಡಿರುವಂಥ ಎಕ್ಸ್ಪೆನ್ಸ್, ಅದನ್ನು ಕ್ಯಾಶಿಗೆ ಕನ್ವರ್ಟ್ ಮಾಡೋದಕ್ಕೂ ಆಗಲ್ಲ, ಬಟ್ ಇಟ್ ಈಸ್ ಸ್ಟಿಲ್ ಆ್ಯನ್ ಅಸೆಟ್ ಫಾರ್ ಅಸ್. ಹಾಗಾಗಿ ಕರೆಂಟ್ ಅಸೆಟಲ್ಲಿ ಅದು ಶೋ ಆಗುತ್ತೆ, ಬಟ್ ಇಲ್ಲಿ ಕ್ವಿಕ್ ಅಸೆಟಲ್ಲಿ ನಾವು ಅದನ್ನು ಶೋ ಮಾಡಲ್ಲ. ಸೊ ಇದೆರಡನ್ನು ಬಿಟ್ಟು ಉಳಿದಿರೋ ಅಸೆಟ್ಗಳನ್ನು ನಾವು ಕ್ವಿಕ್ ಅಸೆಟ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಟೋಟಲ್ ಕರೆಂಟ್ ಅಸೆಟಲ್ಲಿ ಈ ಟೋಟಲ್ ಬಂದಿರುತ್ತಲ್ಲ ಅದರಲ್ಲಿ ಇದೆರಡನ್ನು ಮೈನಸ್ ಮಾಡಿದರೆ ಆಯಿತು. ಓಕೆ, ಇನ್ವೆಂಟರೀಸ್ ಅಥವಾ ಸ್ಟಾಕನ್ನು ಮೈನಸ್ ಮಾಡ್ತೀವಿ. ಅದೇ ರೀತಿ ಅಡ್ವಾನ್ಸ್ ಎಕ್ಸ್ಪೆನ್ಸ್ ಯಾವುದೇ ಕೊಟ್ಟಿರಲಿ, ಕೆಲವರು ಅಡ್ವಾನ್ಸ್ ಟ್ಯಾಕ್ಸ್ ಅಷ್ಟೇ ಮೈನಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಖಂಡಿತ ಅಲ್ಲ. ಏನೇ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ಗಳನ್ನು ಕೊಟ್ಟಿರಲಿ, ಯಾವುದೇ ಅಡ್ವಾನ್ಸ್ ಎಕ್ಸ್ಪೆನ್ಸ್ಗಳನ್ನು ಕೊಟ್ಟಿರಲಿ, ಅದನ್ನು ಮೈನಸ್ ಮಾಡಬೇಕು. ಸೊ ಇದಿಷ್ಟನ್ನು ಮೈನಸ್ ಮಾಡಿದರೆ ನಮಗೆ ಕ್ವಿಕ್ ಅಸೆಟ್ ಸಿಗುತ್ತೆ. ಹಾಗಾಗಿ ನಿಮಗೆ ಒಂದು ಸಾರ್ತಿ ಕರೆಂಟ್ ಅಸೆಟ್, ಕರೆಂಟ್ ಲಯಾಬಿಲಿಟಿ ಸಿಕ್ಬಿಡ್ತು ಅಂದರೆ ಕ್ವಿಕ್ ಅಸೆಟನ್ನು ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಸುಲಭ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಅಂತಂದರೆ ಬಹಳ ಈಸಿಯಾಗಿ ಇದರಲ್ಲಿ 6 ಮಾರ್ಕನ್ನು ಸ್ಕೋರ್ ಮಾಡ್ಬೋದು.
ಹಾಗಾಗಿ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಇನ್ನೊಂದು ಅಂತಂದರೆ ಮೇನ್ ಫಾರ್ಮುಲಾಗಳನ್ನ ಈ ಕಡೆ ಹಾಕ್ತೀವಿ. ಸೊ ಕರೆಂಟ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ ಹಾಕ್ತೀವಿ. ಆ್ಯಂಡ್ ಇಲ್ಲಿ ಬಂದಿರೋ ಆನ್ಸರನ್ನು ಕೆಳಗಡೆ ಬರೆದು ಕ್ಯಾಲ್ಕುಲೇಷನ್ ಮಾಡಿ ಬಂದಿರೋ ಆನ್ಸರ್ ಏನಿರುತ್ತೆ ಅದನ್ನು ನಾವು ಈ ರೇಷ್ಯೋ ರೂಪದಲ್ಲಿ ತೋರಿಸ್ಬೇಕು. ಅಂದರೆ ಅದ್ರ ಮುಂದ್ಗಡೆ ಇಷ್ಟು 1 ಅಂಥೇಳಿ ನಾವು ಹಾಕಬೇಕಾಗತ್ತೆ. ಓಕೆ, ಈಗ 0.1 ಬಂತು, 0.2 ಬಂತು, ಯಾವುದೇ ನಂಬರ್ ಬರಲಿ ಅದಕ್ಕೆ ಮುಂದ್ಗಡೆ ಇಷ್ಟು 1. ಓಕೆ, ಈ ರೀತಿ ರೇಷ್ಯೋದಲ್ಲಿ ತೋರಿಸ್ಬೇಕು. ಸೊ ಇದನ್ನು ಕೂಡ ಕ್ವಿಕ್ ರೇಷ್ಯೋನು ಕೂಡ ಇದೇ ರೀತಿಯಾಗಿ ಆನ್ಸರ್ ಏನು ಬರುತ್ತೆ ಅದಕ್ಕೆ ಇಷ್ಟು 1 ಅಂತ ಹೇಳಿ ತೋರಿಸ್ಬೇಕು. ರೇಷ್ಯೋ ರೂಪದಲ್ಲಿ ಇರಬೇಕು ಈ ರೇಷ್ಯೋಗಳು. ಸೊ ಎಲ್ಲ ಲಿಕ್ವಿಡಿಟಿ ರೇಷ್ಯೋಗಳನ್ನ ರೇಷ್ಯೋದಲ್ಲಿ ನಾವು ರಿಪ್ರೆಸೆಂಟ್ ಮಾಡಬೇಕಾಗತ್ತೆ. ಇದು ಒಂದು ರಿವಿಷನ್ ಪಾಯಿಂಟ್. ಇನ್ನೊಂದಂತಂದರೆ ಕ್ವಿಕ್ ರೇಷ್ಯೋ ಈಸ್ ಆಲ್ಸೋ ನೌನ್ ಆಸ್ ಲಿಕ್ವಿಡ್ ರೇಷ್ಯೋ. ಕೆಲವೊಂದು ಸಾರ್ತಿ ಕ್ವಶನ್ನಲ್ಲಿ ಲಿಕ್ವಿಡ್ ರೇಷ್ಯೋ ಅಂತ ಹೇಳಿ ಕೇಳಿಬಿಟ್ಟಿರ್ತಾರೆ, ನೀವು ಕ್ವಿಕ್ ರೇಷ್ಯೋ ಅಂತ ಓದ್ಕೊಂಡು ಹೋಗಿರ್ತೀರಿ, ಲಿಕ್ವಿಡ್ ರೇಷ್ಯೋ ಅಂತ ಇರುತ್ತೆ, ಅಟೆಂಡೇ ಮಾಡೋದಿಲ್ಲ. ಸೊ ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ, ಕ್ವಿಕ್ ರೇಷ್ಯೋ ಈಸ್ ಆಲ್ಸೋ ನೌನ್ ಆಸ್ ಲಿಕ್ವಿಡ್ ರೇಷ್ಯೋ. ಲಿಕ್ವಿಡ್ ರೇಷ್ಯೋ ಅಂತ ಕೊಟ್ಟರು, ಕ್ವಿಕ್ ರೇಷ್ಯೋ ಅಂತ ಕೊಟ್ಟರು, ಇದೇ ಫಾರ್ಮುಲಾ ಹಾಕಿ ನೀವು ಕ್ಯಾಲ್ಕುಲೇಷನನ್ನು ಮಾಡಬೇಕು. ಓಕೆ, ಸೊ ಈಗ ನಾನು ಕ್ವಶನ್ ಪೇಪರ್ಗಳಲ್ಲಿ ಇದ್ರ ಮೇಲೆ ಪ್ರಾಬ್ಲಮ್ಗಳು ಹೇಗಿರುತ್ತವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ May 2022 ಪೇಪರ್ ಇದು. ಸೊ ಇಲ್ಲಿ ನೋಡಿ, ಕರೆಂಟ್ ರೇಷ್ಯೋ ಕ್ವಿಕ್ ರೇಷ್ಯೋ ಕೇಳಿದ್ದಾರೆ, ಎಷ್ಟು ಈಸಿಯಾಗಿ ಕೇಳಿದ್ದಾರೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ. ಕ್ಯಾಲ್ಕುಲೇಟ್ ಕರೆಂಟ್ ರೇಷ್ಯೋ ಆ್ಯಂಡ್ ಕ್ವಿಕ್ ರೇಷ್ಯೋ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸೊ ಕರೆಂಟ್ ಅಸೆಟ್ಗಳನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ, ಕ್ವಿಕ್ ಅಸೆಟ್ ಕೊಟ್ಟಿದ್ದಾರೆ. ಯುವರ್ ಟಾಸ್ಕ್ ಈಸ್ ಟು ಜಸ್ಟ್ ಅಪ್ಲೈ ದಿ ಫಾರ್ಮುಲಾ ಆ್ಯಂಡ್ ಫೈಂಡ್ ಔಟ್ ದಿ ಆನ್ಸರ್. ಅಷ್ಟೇ ನಿಮ್ಮ ಕೆಲಸ. ನೋಡಿ, ನಾನಿಲ್ಲಿ ಇದನ್ನು ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ಗಿವನ್ ಇನ್ಫಾರ್ಮೇಷನ್ಗಳನ್ನ ನಾವು ಮೊದಲು ಬರ್ಕೋತೀವಿ, ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಇದು ನೆಸೆಸಿಟಿ ಏನಿಲ್ಲ, ಬಟ್ ಸ್ಟಿಲ್ ಇಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇದೆಯಲ್ಲ, ಹಾಗಾಗಿ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕರೆಂಟ್ ರೇಷ್ಯೋ ಇಸ್ ಈಕ್ವಲ್ ಟು ಫಾರ್ಮುಲಾ ಹಾಕ್ತೀವಿ, ಕರೆಂಟ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟಿ. ಇಲ್ಲಿಂತೂ ಡೈರೆಕ್ಟಾಗಿ ಅಮೌಂಟ್ಗಳನ್ನು ಕೊಟ್ಟಿದ್ದಾರೆ. ಬಾಳೆಹಣ್ಣು ಸಿಪ್ಪೆ ಸುಲಿದು ನಿಮಗೆ ಬಾಯಲ್ಲಿಡೋದಕ್ಕೆ ಕೊಟ್ಟಿದ್ದಾರೆ, ನೀವು ತಿಂದರೆ ಆಯಿತು ಅಷ್ಟೇ, ಅಷ್ಟೊಂದು ಸುಲಭವಾಗಿದೆ ಇದು. ಸೊ 1,44,000 ಡಿವೈಡ್ ಬೈ 1,04,000, 1.38 ಬಂತು ಆನ್ಸರ್. ಸೊ 1.38:1 ಈ ರೀತಿಯಾಗಿ ರೇಷ್ಯೋದಲ್ಲಿ ನಾವು ಅದನ್ನು ರಿಪ್ರೆಸೆಂಟ್ ಮಾಡಬೇಕು. ಇಲ್ಲಿ ಯಾವುದೇ ನಂಬರ್ ಬರಲಿ ಮುಂದ್ಗಡೆ ಈಸ್ಟು 1 ಅಂತ ಹೇಳಿ ನಾವು ಅದಕ್ಕೆ ಸೇರಿಸಬೇಕು. ಸೊ ದೇರ್ ಫೋರ್ ಕರೆಂಟ್ ರೇಷ್ಯೋ 1.38:1. ನೆಕ್ಸ್ಟ್ ಕ್ವಿಕ್ ರೇಷ್ಯೋ, ಕ್ವಿಕ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡ್ತೀವಿ. ಕ್ವಿಕ್ ಅಸೆಟ್ 90,000 ಇದೆ, ಕರೆಂಟ್ ಲಯಬಿಲಿಟಿ 1,04,000. ಸೊ ಇಟ್ ಈಸ್ ಈಸ್ ಈಕ್ವಲ್ ಟು 0.87 ಬರ್ತಾ ಇದೆ. ಅದನ್ನು ರೇಷ್ಯೋದಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ಕ್ವಿಕ್ ರೇಷ್ಯೋ ಈಸ್ ಈಕ್ವಲ್ ಟು 0.87:1. ಈ ರೀತಿಯಾಗಿ ಕ್ಯಾಲ್ಕುಲೇಷನ್ಗಳನ್ನು ಮಾಡಿದರೆ ಆಯಿತು. ಬಹಳ ಸಿಂಪಲ್ ಅಲ್ವಾ? ನೋಡಿ, ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದು ನಮ್ಮ ಪ್ರಿಪರೇಟರಿ ಕ್ವಶನ್ ಪೇಪರಿನ ಪ್ರಾಬ್ಲಮ್ ಇದು. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಕರೆಂಟ್ ರೇಷ್ಯೋ ಆ್ಯಂಡ್ ಕ್ವಿಕ್ ರೇಷ್ಯೋ ಫ್ರಮ್ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಇದೆ. 7 ಐಟಮ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಅಸೆಟ್, ಯಾವುದು ಲಯಾಬಿಲಿಟಿ ಅಂತ ನೀವು ಮೊದಲು ಬೈಫರ್ಗೇಟ್ ಮಾಡಬೇಕು. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದರೆ ಕೊಡಬೇಕಾಗಿದ್ದು ಲಯಾಬಿಲಿಟಿ, ಇನ್ವೆಂಟರೀಸ್ ಅಂದರೆ ನಮ್ಮ ವ್ಯಾಲ್ಯೂಯಬಲ್ ಥಿಂಗ್, ಹಾಗಾಗಿ ಇದೊಂದು ಅಸೆಟ್, ಪ್ರಪೋಸ್ಡ್ ಡಿವಿಡೆಂಡ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗಿದ್ದು ಲಯಾಬಿಲಿಟಿ, ಟ್ರೇಡ್ ರಿಸೀವೇಬಲ್ಸ್ ಅಂದರೆ ಬರಬೇಕಾಗಿದ್ದು ಅಸೆಟ್, ಹಾಗೆ ಅಡ್ವಾನ್ಸ್ ಟ್ಯಾಕ್ಸ್ ಯಾವುದೇ ಪೇಮೆಂಟ್ ಅಡ್ವಾನ್ಸ್ ಆಗಿ ಆದರೆ ಅದು ಅಸೆಟ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ನಮ್ಮ ಒಂದು ವ್ಯಾಲ್ಯೂಯಬಲ್ ಥಿಂಗ್ ಅಸೆಟ್, ಹಾಗೆ ಟ್ರೇಡ್ ಪೇಯೇಬಲ್ಸ್ ಕೊಡಬೇಕಾಗಿದ್ದು ಲಯಾಬಿಲಿಟಿ. ಸೊ ಹೀಗೆ ಬೈಫರ್ಗೇಷನನ್ನು ಮಾಡಿಕೊಂಡು ನೆಕ್ಸ್ಟ್ ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ತೀವಿ. ಸೊ ಕರೆಂಟ್ ಅಸೆಟ್ ಕ್ಯಾಲ್ಕುಲೇಷನಲ್ಲಿ ಈ ಹೇಳಿದ್ನಲ್ಲ ಆಗ್ಲೇ, ಸೊ ಅದೆಲ್ಲ ಅಸೆಟ್ಗಳನ್ನ ತಗೊಂಡು ಕರೆಂಟ್ ಅಸೆಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಕರೆಂಟ್ ಲಯಾಬಿಲಿಟಿ ಇದೆಲ್ಲ ಉಳಿದೆಲ್ಲ ಐಟಮ್ಗಳನ್ನ ತಗೊಂಡು ಕರೆಂಟ್ ಲಯಾಬಿಲಿಟೀಸನ್ನು ಫೈಂಡ್ ಔಟ್ ಮಾಡ್ಕೋತೀವಿ. ಅದಾದಮೇಲೆ ಕ್ವಿಕ್ ಅಸೆಟ್ಗಳನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಕ್ವಿಕ್ ಅಸೆಟ್ ಅಂದರೆ ಕರೆಂಟ್ ಅಸೆಟಲ್ಲಿ ಇನ್ವೆಂಟರಿ ಮತ್ತು ಅಡ್ವಾನ್ಸ್ ಎಕ್ಸ್ಪೆನ್ಸ್ಗಳನ್ನು ಲೆಸ್ ಮಾಡ್ತೀವಿ. ಸೊ ಇನ್ವೆಂಟರೀಸ್ ಇಲ್ಲಿ ಕೊಟ್ಟಿದ್ದಾರೆ 80,000, ಇನ್ವೆಂಟರಿ ಅಂತ ಕೊಟ್ಟಿರ್ತಾರೆ ಅಥವಾ ಸ್ಟಾಕ್ ಅಂತ ಇರುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ ಟ್ಯಾಕ್ಸ್ ಅಥವಾ ಯಾವುದೇ ಅಡ್ವಾನ್ಸ್ ಎಕ್ಸ್ಪೆನ್ಸ್ ಇದ್ದರೆ ಯಾವುದೇ ಇರಲಿ ಅದನ್ನು ಅಡ್ವಾನ್ಸ್ ಅಂತ ಕೊಟ್ಟಿರ್ಬೋದು, ಪ್ರೀಪೇಯ್ಡ್ ಅಂತ ಕೊಟ್ಟಿರ್ಬೋದು, ಅದನ್ನು ಲೆಸ್ ಮಾಡಿ ತೊಗೋಬೇಕು. ಸೊ ಕ್ವಿಕ್ ಅಸೆಟ್ ಈಸ್ ಈಕ್ವಲ್ ಟು 1,10,000 ಬಂದಿದೆ. ನೋಡಿ, ಕರೆಂಟ್ ಅಸೆಟ್ 2,00,000 ಬಂದಿತ್ತು, ಅದರಲ್ಲಿ ಇನ್ವೆಂಟರಿ 80,000, ಅಡ್ವಾನ್ಸ್ ಟ್ಯಾಕ್ಸ್ 10,000 ಲೆಸ್ ಮಾಡಿದ್ವಿ. ಲೆಸ್ ಮಾಡೋದಕ್ಕೆ ನಾವು ಇಲ್ಲಿ ಬ್ರ್ಯಾಕೆಟಲ್ಲಿ ಇಟ್ಕೊಂಡ್ರೆ ಕ್ಯಾಲ್ಕುಲೇಷನ್ ತಪ್ಪಲ್ಲ. ಸೊ 1,10,000 ಬಂತು. ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ನೆಕ್ಸ್ಟ್ ಕರೆಂಟ್ ರೇಷ್ಯೋ ಮತ್ತು ಕ್ವಿಕ್ ರೇಷ್ಯೋನ ನಾನು ಇಲ್ಲಿ ಮೇನ್ ಅದೇ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಿದ್ದೀನಿ. ಸೊ ಕರೆಂಟ್ ರೇಷ್ಯೋಗೆ ಫಾರ್ಮುಲಾ ಹಾಕ್ತೀವಿ, ಕರೆಂಟ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ 2.22 ಬರ್ತಾ ಇದೆ. ಅದನ್ನು ಈಸ್ಟು 1 ಅಂಥೇಳಿ ಲಾಸ್ಟಲ್ಲಿ ನಾವು ಅದನ್ನು ರಿಪ್ರೆಸೆಂಟ್ ಮಾಡಬೇಕು. ಹಾಗೆ ಕ್ವಿಕ್ ರೇಷ್ಯೋ ಕ್ವಿಕ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ ಫಾರ್ಮುಲಾ ಹಾಕಿ ಮಾಡ್ತೀವಿ. ಸೊ 1.22 ಬರ್ತಾ ಇದೆ, ಈಸ್ಟು 1 ಅಂಥೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ತುಂಬ ಈಸಿಯಾಗಿ ಈ ಥರದ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡ್ಬೋದು. ಆದರೆ ನಿಮಗೆ ಇಲ್ಲಿ ಕರೆಂಟ್ ಅಸೆಟ್ ಯಾವುದು, ಕರೆಂಟ್ ಲಯಾಬಿಲಿಟಿ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಬರಬೇಕು. ಕೆಲವೊಂದು ಸಾರ್ತಿ ಲಯಾಬಿಲಿಟೀಸನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಕರೆಂಟ್ ಲಯಾಬಿಲಿಟಿ ಟೋಟಲನ್ನು ಆ್ಯಂಡ್ ಅಸೆಟ್ಗಳ ಟೋಟಲನ್ನು ಮಾಡಿಕೊಂಡು ನೀವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಇನ್ನು ಕೆಲವೊಂದು ಸಾರ್ತಿ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಕರೆಂಟ್ ಅಸೆಟ್ ಯಾವುದು, ಕರೆಂಟ್ ಲಯಾಬಿಲಿಟಿ ಯಾವುದು ಅಂತ ನೋಡ್ಕೊಳ್ಬೇಕಾಗತ್ತೆ. ಬಟ್ ಇನ್ ಮೋಸ್ಟ್ ಕೇಸಸ್ ಇದೇ ರೀತಿ ಕೇಳೋದು, ಅಂದರೆ ಕೆಲವೊಂದಷ್ಟು
ಕರೆಂಟ್ ಅಸೆಟ್ ಕರೆಂಟ್ ಲಯಾಬಿಲಿಟಿ ಕಂಬೈನ್ ಮಾಡಿ ಕೊಟ್ಟಿರ್ತಾರೆ. ಸೊ ನೀವು ಅದರಲ್ಲಿ ಫೈಂಡ್ ಔಟನ್ನು ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಕೂಡ ಕೇಳ್ಬೋದು ಹಿಂದಿನ ಪ್ರಾಬ್ಲಮ್ ಹಾಗೆ. ಹಾಗಾಗಿ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ಬಹಳ ಈಸಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕಾಗತ್ತೆ. ಸೊ ಇವತ್ತಿನ ಈ ಒಂದು ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಹಾಗೆ ಈ ಒಂದು ಟಾಪಿಕ್ ಮೇಲೆ ಇನ್ನಷ್ಟು ಪ್ರಾಕ್ಟೀಸ್ ಕ್ವೆಶನ್ಗಳನ್ನು ಪೋಸ್ಟಲ್ಲಿ ಹಾಕ್ತೀನಿ. ಆ್ಯಂಡ್ ಅದಕ್ಕೆ ಮೊದಲು ಆನ್ಸರ್ ಕೊಟ್ಟಿರೋಂಥ ಆನ್ಸರನ್ನು ಮತ್ತು ಅವರ ನೇಮನ್ನು ಮತ್ತೆ ಪೋಸ್ಟ್ ಮಾಡ್ತೀನಿ. ಇದರಿಂದ ಎಲ್ರಿಗೂ ಕೂಡ ರಿವೈಸ್ ಮಾಡೋದು ಈಸಿ ಆಗುತ್ತೆ. ಆ್ಯಂಡ್ ಆ ಒಂದು ಪೋಸ್ಟಿನ ಲಿಂಕನ್ನು ನಿಮಗೆ ಇಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಟ್ರೈ ಮಾಡಿ ನನಗೆ ಆನ್ಸರನ್ನು ಕಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ. ಇದರಿಂದ ಅವರಿಗೆ ಕೂಡ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ ಮೋರ್ ವಿಡಿಯೋಸ್. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್, ಎಂಜಾಯ್ ದ ಲರ್ನಿಂಗ್.